नमस्कार बंदी हेली सुकले गड़ीबिड़ी गड़ीबिड़ी एल्ला गड़ीबिड़ी एंत माणकू एंत माणी आरिंगू अंतिले बेसुरीना बेसियुदे हेंगे निंगळ मनेगे दिडीर आलारोब्ब नेंट्रु बंदव अथवा मक्केंतारु स्वीट बेकोळि हठ हिडिदव ಕಿಚ್ಚಿನ ಬುಡಲ್ಲಿ ಒಲೆ ಬುಡಲ್ಲಿ ಸ್ಟವಿನ ಹತ್ತಿರ ಎಲ್ಲ ಕೂರೆ ಕೋಳಿಯೇ ಇಲ್ಲ. ಈ ಸೆಕೆ ಸಮಯದಲ್ಲಿ ಒಲೆ ಬುಡಲ್ಲಿ ಸುಮಾರು ಹೊತ್ತು ಗೂಬರ್ ಹಿಡಿತಾವಳಿ ಅಂತ ಮಕ್ಕ ಒಂದು ಬಾಯಿ ಚೀಪೆ ಆಯ್ಕೀಗ. ಲಾಡು ಬೇಕೋ ಬೇಡ, ಹೋಳಿಗೆ ಬೇಕೋ ಬೇಡ, ಎಂತ ಕೇಳಿದರೂ ಬೇಡಳಿ ಹೇಳಪ್ಪಗ ಒಳ್ಳೆ ನಮ್ಮನೇಲಿ ಒಂದು ಸ್ವೀಟ್ ಎಂತರ ಮಾಡೋದು ಬಹಳ ಸುಲಭ ಎಂತರ ಒಂದು. ಯಾಕಂದ್ರೆ ಕೆಲವು ಜನ ಇಲ್ಲಿ ಕೇರಳಲ್ಲಿ ಮಳೆಯಲ್ಲಿಗೆಲ್ಲ ಪೊಟ್ಟು ಕಡಲೆ ಇತ್ತು, ಕಡಲೆ ಒಡೆದದು. ನಮ್ಮ ಹೋಳಿಗೆ ಹಾಕುವ ಕಡಲೆ ಅಲ್ಲ, ಅದಕ್ಕೆ ಒಳ್ಳೆ ರೇಟ್ ಇದ್ದು, ಅದಕ್ಕೆ ರೇಟ್ ಕಡಿಮೆ. ಪೊರಿ ಕಡಲೆ ಒಡದ್ದಿಲ್ಲ, ಪುಟಾಣಿ ಕಡಲೆಗೂ ಹೇಳ್ತವಳಿ ಕಾಣ ಎಲ್ಲ ಮೆಸ್ತಂಗಾಗಿ ಇಪ್ಪದಿದ, ದೂಸು ದೂಸಿನಾಗೆ ಇಪ್ಪದಿದೆ. ಹೋಳಿಗೆ ಮಾಡ್ತಾ ಕಡಲೆ ಅಲ್ಲ, ಕಡಲೆ ಬೇಳೆ ಅಲ್ಲ. ಇಲ್ಲಿ ಕೇರಳಲ್ಲಿ ಪೊಟ್ಟು ಕಡಲೆ ಹೇಳ್ತೋ, ಕೆಲವಿನ ಪುಟಾಣಿ ಕಡಲೆ ಹೇಳ್ತೋ, ಮತ್ತೆ ಕೆಲವಿನ ಬೂಸು ಕಡಲೆ ಹೇಳ್ತೋ, ಒಬ್ಬೊಬ್ಬ ಒಂದೊಂದು ಹೇಳ್ತವು. ನಿಂಗೆ ಅಂತ ಹೇಳ್ತೀಯ ಅಥವಾ ನಿಂಗೆ ಹೇಗೆ ಕೇಳ್ತೀವಿ ಗೊತ್ತಿಲ್ಲ, ಅದು ತೋರಿಸಲೇ ಇಡೀಗ ಅಷ್ಟೇ. ಏಕೆಂದರೆ ಹೊಡೆ ಹೊಡೆಂಗೆ ಹೋದಂಗೆ ಭಾಷೆ ವ್ಯತ್ಯಾಸಂಗೆ ಬತ್ತು. ಹಾಗಪ್ಪ ಅದು ಇಂಥದ್ದೇಳಿ ಹೇಳಿಡಿತ್ತು ಅದು ತೋರಿಸುತ್ತೆ. ಇದರಲ್ಲಿ ಸುಲಭದ ಒಂದು ದೂದು ಬೇಡದಂಗೂ ಮಾಡಲಾಗುತ್ತು, ಅಲ್ಲದೆ ಇದರೊಂದು ಮೆಸ್ತಂಗಿಪ್ಪಲ್ಲಿ ಆಡೋಳಿ ಹೇಳಕ್ಕು ಬೇರೆ ಯಾವುದಾದ್ರು ಅಚ್ಚಿಲಿಂಗೆ ಒತ್ತಿದರೆ ಆ ಆಕೃತಿಯಾಗಿ ಮಾಡಲಾಗುತ್ತು. ನಾವಿನ್ನು ಸಣ್ಣಕ್ಕೆ ಉಂಡ ಕಾಲದಂಗೆ ಉಂಡ ಮಾಡುವಪ್ಪ, ಸುಮ್ಮನೆ ಭಂಗಮಪ್ಪದೆ ಎಂತಗೆ. ಅದು ಚಟ್ಟೆ ಮಾಡಿದರು ಉರುಟು ಮಾಡಿ ರುಚಿ ಒಂದೇ ಅಲ್ಲದು. ಇದೆ ಎಂತೆಲ್ಲ ಬೇಕು ಹೇಳ್ತೆ, ಹತ್ತರೆ ಬನ್ನಿ ಪಟ್ಟಣ. ಮತ್ತೆ ಒಂದು ಐದಾರು ಬಿತ್ತು ಏಲಕ್ಕಿ ಪರಿಮಳಕ್ಕೆ ಬೇಕಾಗಿ ಹಾಕೋದು. ನಿಮ್ಗೆ ಬೇಕಾದ್ರೆ ಹಾಕಲಕ್ಕು, ಹಾಕದೆ ಬಿಡ್ಲು ಹಾಕು. ವೆನಿಲಾ ಎಸೆನ್ಸ್ ಇದ್ದರೆ ಅದರ ವೆನಿಲಾ ಎಸೆನ್ಸ್ ಚೂರು ಹಾಕಿದ್ರು ಆಗದ್ದೇ ಇಲ್ಲ. ನಾವಿಂದು ಏಲಕ್ಕಿ ಹಾಕಿ ಮಾಡೋದು. ಇದ ಈ ಪುಟಾಣಿ ಕಡಲೆ ಅಥವಾ ಪೊಟ್ಟು ಕಡಲೆ ಒಂದು ಕಪ್ಪು. ಇದಕ್ಕೆ ತಕ್ಕ ಸರಿಯಾದ ಮಗ ಈ ಕಪ್ಪಿಗೆ ಉಕ್ಕಾಲಿದ್ರೆ ಫುಲ್ಲು ಸಕ್ಕರೆ ತೆಕ್ಕೊಳ್ಳಿ. ಇದು ಸಾಧಾರಣ ಸೀವು ಆಗುತ್ತು, ಇನ್ನೂ ಜಾಸ್ತಿ ಸೀವು ಬೇಕಾದ್ರೆ ಸಕ್ಕರೆ ಚೂರು ಜಾಸ್ತಿ ಮಾಡಿ ಹೇಳಿ. ಇದು ಇಷ್ಟು ಕಂಡ್ರೆ ಹೊಡಿ ಮಾಡಿ ಅಪ್ಪಗ ಸರಿ ಎರಡೂವರೆ ಕಪ್ ಆಗುತ್ತು. ಒಂದು ಕಪ್ಪಿನ ಹೊಡಿ ಮಾಡಿದರೆ ಎರಡು ಎರಡೂವರೆ ಕಪ್ಪು ಹೊಡಿ ಆಗುತ್ತು, ಜಾಸ್ತಿ ಆದಂಗೆ ಕಾಣ್ತದೆ. ಸಕ್ಕರೆಯೂ ಅಷ್ಟೇ ಹಾಗೆ. ಮತ್ತು ಈ ಸಕ್ಕರೆ ಈ ಹೊಡಿ ಅನ್ನೋದೇ ಸಕ್ಕರೆ ಅನ್ನೋದೇ ಮಿಕ್ಸಿಗೆ ಹಾಕಿ ಹೊಡಿ ಮಾಡಿ ತುಪ್ಪಲ್ಲಿ ಕಲಸಿತ್ತೋಳಿ ಆದರೆ ಹತ್ತೆರಡು ದಿನಕ್ಕೆ ಹಾಳಾಗದ್ದೆ ಒಳಿತು ಭಾರೀ ರುಚಿ. ಇನ್ನೆಂತ ಇದರಲ್ಲಿ ತುಪ್ಪದ ಪಾತ್ರ ಅಡಿ ಆಯಿತು, ರಜಾ ಇದ್ದಷ್ಟೇ. ಪರಿಮಳಕ್ಕೆ ಹಾಕಲು ಅಡಿಗೆ ಅಷ್ಟೇ. ಅಂಬಾಗ ನಾವು ಒಳ್ಳೆ ಕಪಿಲೆದಾದ ಹಾಲು ಹಾಕೋದು ಇಂದು ಅಲ್ಲ, ನಿಂಗೆ ಜರ್ಸಿದಂಥ ಪ್ಯಾಕೆಟ್ದಂಥ ಯಾವುದು ಬೇಕಾದ್ರೂ ಹಾಕಿ, ತೊಂದರೆ ಇಲ್ಲ, ಹಾಲಾದರೆ ಸಾಕು ನಮಗೆ. ಎಂದರೆ ದೇವರದಿಂದ ಊರದನ ಇದ್ದಲ್ಲ, ಊರದನದ ಹಾಲು ಹಾಕೋದು, ಅದಕ್ಕೆ ಇವರು ಪರಿಮಳ ಜಾಸ್ತಿ. ತುಪ್ಪ ಒಂದು ಪರಿಮಳಕ್ಕೆ ತಕ್ಕ ಒಂದು ಎರಡು ಮೂರು ಸ್ಪೂನು ಹಾಕೋದು. ಹಾಲಿನ ಬದಲು ತುಪ್ಪಲ್ಲೇ ಕಲಸಿತ್ತೋಳಿ ಅಲ್ಲ 12 ದಿನಕ್ಕೆ ಗ್ಯಾರಂಟಿ. ಹಾಲಿಲ್ಲಿ ಕಲಸಿದರೆ 1 ದಿನಕ್ಕೆ ಗ್ಯಾರಂಟಿ. ಫ್ರಿಜ್ ಇದ್ದರೆ ಫ್ರಿಜ್ಜಿನೆಲ್ಲ ಮಡಗಿದರೆ ಎಷ್ಟು ದಿನಕ್ಕೆ ಉಳಿತೋ ದೇವರಿಗೆ ಗೊತ್ತು, ಆನು ಮಡಗಿದ್ದಿಲ್ಲ ಎಷ್ಟು ದಿನಕ್ಕೂ ಉಳಿವು. ನಾವು ಮೊದಲು ಇದ ಈ ಏಲಕ್ಕಿಯ ಬಿತ್ತಿದ ಚೊಲ್ಲಿದ್ದೆ, ಅದರ ಒಂದು ಮಿಕ್ಸಿ ಜಾರಿಂಗೆ ಹಾಕಮ್ಮ ಎಂದು ಪರಿಮಳಕ್ಕೆ ಮಾತ್ರ. ಮತ್ತು ಸಕ್ಕರೆಯನ್ನು ಇದಕ್ಕೆ ಹಾಕಿ ಲಾಯಕಕ್ಕೆ ಹೊಡಿ ಮಾಡುವ. ಏಕೆಂದರೆ ನಾವು ಬಿಸಿ ಮಾಡಿ ಕರಗಿಸಿ ನೀರು ಮಾಡಲಲ್ಲ ಇಲ್ಲ, ಅಲ್ಲಿಂದಲ್ಲಿಗೆ ಜಬಕ್ ಹಾಕಿದು. ಬಂದ ನೆಂಟುಗ ಕೊಟ್ಟಪ್ಪ ಇದು ಎಂಥರದ್ದು ಮಾಡಿದ್ದು ಹೇಗೆ ಮಾಡಿದ್ದು ಕೇಳಕ್ಕು, ಇನ್ನೆರಡು ಉಂಡೆ ಇದ್ದರೆ ತಿಂಬಲಕ್ಕೋಳಿ ಹೇಳಕ್ಕವು. ಹಾಗೆ ಇದೇ ಕದ ಪಾಕ ಇದ ಇದರ ಮಿಕ್ಸಿಗೆ ಸಿಕ್ಕಿಸಿ ಒಂದರಿ ಹೊಡಿ ಮಾಡಿಕೊ. ಇದ ಒಂದು ಕಪ್ಪಿಲಿ ಅರ್ಧ ಅರೆವಾಸಿ ಹಾಕಿ ಇದಕ್ಕೆ ಹಾಕಿದೆ ಸಕ್ಕರೆ, ಅದು ಇನ್ನೆರಡನೇ ಅರೆವಾಸಿ ಕಪ್ಪ ಹಾಕು. ಒಟ್ಟಿಗೆ ಸಣ್ಣದೇ ಅಲ್ಲಿ ಕಡವಾಗ ಫುಲ್ಲು ಹಾಕಿದರೆ ಬುಸುಗಿನ ಮುಚ್ಚಲು ತಗೊಂಡು ಹೆರಬತ್ತು. ಹಾಗೆ ಜಾಗ್ರತೆಗೆ ಬೇಕಾಗಿ ಎರಡು ಸರ್ತಿ ಹಾಕಿದ್ದದು. ಒಂದು ಕಪ್ಪಿಲ್ಲಿ ಹಾಕಿದರೆ ಸಕ್ಕರೆದ ಸಕ್ಕರೆ ಹುಡಿ ಮಾಡಿ ಅಪ್ಪಗ ಹಗೂರಾಗಿ ನಿಂದಪ್ಪಗ ಇಷ್ಟ ಆಯ್ತು. ಇನ್ನು ಇದೇ ಜಾರಲ್ಲಿ ಈ ಕಡಲೆಯನ್ನು ಹುಡಿ ಮಾಡಿಕೊ. ಇದರನ್ನು ಜಾರಿಗೆ ಹಾಕೆಂಬುದು ಸಣ್ಣ ನೈಸ್ತೋಡಿ ಆದರೂ ಕೂಡ ಜಾಗ ತರೀಕೆ ತೊಂದರೆ ಇಲ್ಲ. ಇದ ನೈಸ್ತು ಹೊಡಿಯೇ ಮಾಡಿದ್ದದು.
ಇನ್ನೆರಡನೇ ಒಂದು ಟ್ರಿಪ್ ಹಾಕು. ಒಂದು ಕಪ್ಪು ಹೊಡಿಯುವುದೇ ಒಂದು ಅಲ್ಲ, ಒಂದು ಕಪ್ಪು ಕಡಲೆ ಇದೆ, ಒಂದು ಕಪ್ಪು ಸಕ್ಕರೆ ಅಪ್ಪಗೆ ಇಷ್ಟ ಆತಿದ. ನಾವು ಇನ್ನೊಂದು ಕಪ್ಪು ಸಕ್ಕರೆ ಇದೆ, ಕಡಲೆಯು ಕಡ್ಕೊಂಬ. ಎರಡು ಕಪ್ಪು ಕಡಲೆ, ಎರಡು ಕಪ್ಪು ಸಕ್ಕರೆ, ಇಲ್ಲ ಪಾಕ ದೊಡ್ಡ ಮಾಡಲೆ ಇದ್ದು. ಈಗ ಇದರಲ್ಲಿ ಅರ್ಧ ಕಿಲೋ ಕಡಲೆ, 800 ಗ್ರಾಮು ಸಕ್ಕರೆ ಹಾಕಿ ಆತು. ಇದು ತುಪ್ಪಲ್ಲೇ ಕಲಸಬೇಕು, ತುಪ್ಪ ಇದರಲ್ಲೇ ಇದರ ಕಲಸಕ್ಕೆ ತುಪ್ಪ ಎಷ್ಟು ಬೇಕು ನಮಗೆ? ನಾವು ಶಾಸ್ತ್ರಕ್ಕೆ ಒಂದು 2-3 ಚಮಚ ಪರಿಮಳಕ್ಕೆ ತಕ್ಕ ತುಪ್ಪ ಹಾಕೋದು. ಎಂತೇಳಿದರೆ ಎಂದ ತುಪ್ಪ ಅಲ್ಲೇ ಕಡಿಮೆ, ತುಪ್ಪ ಇಪ್ಪವು ತುಪ್ಪಲ್ಲೇ ಮಾಡಿಯಪ್ಪ, ಒಳ್ಳೆ ಆರೋಗ್ಯ ಅಲ್ಲದ ಸಮ ತಿಂಬಲಕ್ಕು. ಇನ್ನು ಇದರ ಮೆಲ್ಲಂಗೆ ಹೊಡಿ ಹಿಂಗೆ ಕಲಸೆ. ಕಡಲೆ ಹೊಡಿಯುವುದೇ, ನಾವು ಮಾಡಿದ ಪುಟಾಣಿ ಕಡಲೆ ಹೊಡಿ, ಸಕ್ಕರೆ ಹೊಡಿಯುವುದೇ, ಇದರ ಲಾಯಕ ಮಿಶ್ರ ಮಾಡಿ ಚೂರು ಚೂರು ಹಾಲು ಹಾಕಿ ಉಳಕ್ಕಿಂಗೆ. ಚೂರು ಹಾಲು ಹಾಕಿ ತುಂಬ ನೀರಪ್ಪದು ಬೇಡ, ಉಂಡೆಗೆ ಬಪ್ಪ ಸ್ಥಿತಿ ಇದ್ದರೆ ಸಾಕು. ಲಾಯಕಕ್ಕೆ ಹಿಂಗೆ ಕಲಸಿ ಹೇಳಿ, ಒಂದೊಡೆ ಚೆಂಡಿ ಆಗಿದ್ದಲ್ಲಿ ಮೊದಲೇ ಎರದಿಕ್ಕಿಡಿ. ಲಾಯಕಕ್ಕೆ ಪೂರ ಹೊಡೆದ ಹಿಂಗೆ ಎಳೆದು ಮಿಶ್ರ ಮಾಡಿಯಪ್ಪಗ ಅದರಲ್ಲೇ ನೀರು ಬತ್ತು. ನೀರು ಬಪ್ಪದಲ್ಲ, ಇದೇ ಪಸೆ ಹತ್ತಲಗಿತ್ತಲೇ ಎಳಕೊಳ್ತು. ಸುರು ಹಿಂಗೆ ಒತ್ತಿಂಗೆ ದಿರೀದೆ ಹಾಲು ಎರದಿಕ್ಕಿಡಿ. ಎಂಬ ಹಾಲಿನ ಅಳತೆ ಏಕೆ ಹೇಳಿದ್ದಿಲ್ಲ ಹೇಳಿಯೋ, ನಿಂಗೆ ತುಪ್ಪ ಇಷ್ಟ ಆಗುತ್ತಿ ಅದರ ನೋಡಿ ಅಂದು ಹೇಳೋಕ್ಕಷ್ಟೇ ಹೇಳಿದೆ. 1 ಕಪ್ಪಿಗೆ 1¼ ಗ್ಲಾಸಿನಷ್ಟು ಹಾಲು ಬೇಕಾಗುತ್ತು. ಕೆಲವು ಸರ್ತಿ ಕಡಲೆದೋ ಇದರಂತೂ ಅಂತಲೇ ಚೂರು ಹೆಚ್ಚು ಕಡಿಮೆ ಬೇಕಾಗುತ್ತೆ. ಉಂಡೆಗೆ ಬಪ್ಪ ಸ್ಥಿತಿಗೆ ನೋಡಿ ಎರಕೊಳ್ಳಿ. ಆನಿಗೊಂದು 1¼ ಗ್ಲಾಸ್ ಎರದೆ, ಇದೆ ಇನ್ನೊಂದು 1¼ ಗ್ಲಾಸ್ ಎರತ್ತೆ. ಇದು ಧಾರಾಳ ಸಾಕಕ್ಕೀಗ ಎರತ್ತರೆ ಎರಡನೇ ಹೇಳುತ್ತೆ ನೋಡಿ. ಅದು ಅಳತೆ ಹೆಂಗೆ ಹೇಳಿದರೆ ಇದು ಲಾಯಕ ಉಂಡೆಗೆ ಬತ್ತಂಗಿದ್ದರೆ ಅದು ತುಂಬ ಮೆಸ್ತಂಗಿಪ್ಪ ಉಂಡೆ ಇಪ್ಪಲಾಗ, ಭಾರಿ ಟೈಟಿಂಗ್ ಇಪ್ಪಲಾಗ. ಒಂದು ಚೂರು ತುಪ್ಪ ಒಂದು ತಟ್ಟೆಗೆ ಹಾಕಿ ಹೋಗಿ, ತಟ್ಟೆಗೆ ಹಾಕಿ ಲಾಯಕ ಬೆರಿಸಿ ಆಯ್ತು. 1/2 ಕಿಲೋ ಕಡಲೆಕ್ಕೆ 2 ಗ್ಲಾಸಿನಷ್ಟು 2¼ ಗ್ಲಾಸಿನಷ್ಟು ಹಾಲು ಹಾಕಿದ್ದು ಚೂರು ತುಪ್ಪದ ಬಸೆಕೈಗೆ ಮಾಡಿ ಹೋಗಿ. ಮತ್ತೆ ಲಾಯಕ ಕಿದ ಈ ಮೆಸ್ತಂಗಿಪ್ಪ ಹಿಟ್ಟಿನ ಹಿಡಿಯುವಷ್ಟು ಟೈಟಿಂಗ್ ಕಟ್ಟಬೇಕಾತ. ಅದರಲ್ಲಿ ನೆದಿಯೋ ರಿಂಕಲ್ಸಿನಂಗೆ ಎಂತ ಬಪ್ಪದೇಡ ನಯಸ್ಸಾಗಿ ಕಾಣ್ತು. ತುಪ್ಪ ಚೂರು ಹಾಕಿದರೆ ಲಾಯಕ ಉಂಡೆ ನಯಸ್ಸಾಗಿ ಬತ್ತು. ಈ ಕಡಲೆಯುವುದೇ ಸಕ್ಕರೆಯು ತುಂಬ ರುಚಿ ಎಲ್ಲಿಂದ ಕಲ್ತದ ಹೇಳಿದರೆ, ತಮಿಳುನಾಡಲ್ಲಿ ರಾಜಸ್ಥಾನದವರಲ್ಲಿ ಎಂಥಾರೊಂದು ಮನೆ ಕಟ್ಟುತ್ತದ ಬೋರ್ ಮಾಡುತ್ತದ ಎಂಥಾರಿದ್ದರೆ ಗಣಪತಿ ಪೂಜೆ ಮಾಡಿದರೆ ಅಲ್ಲಿ ಮೊದಲು ಇಪ್ಪಕ್ಕೆಲ್ಲ ಕೊಡೋದು ಈ ಪುರಿಕಡಲೆ ಎನ್ನುವುದೇ ರಜಾ ಸಕ್ಕರೆ ಕಲ್ಲು ಸಕ್ಕರೆ ಹಂಗಿತ್ತು ಒಂದು ಸಣ್ಣದಿರ್ತಲ್ಲ ಅದನ್ನು ಕೊಡೋದು, ಭಾರಿ ರುಚಿ ಮಾತ್ರ. ಅದಕ್ಕೆ ಈ ತುಪ್ಪಲ್ಲ ಹಾಕಿ ಮಾಡಿದರೆ ಇನ್ನು ರುಚಿ ಕೇಳಡ, ಭಾರಿ ರುಚಿ ಭಾರಿ ಪರಿಮಳ. ಕಿಚ್ಚು ಬೇಕೋಳಿಲ್ಲ, ಮಕ್ಕಳಿದ್ದರೆ ಮೊದಲು ಸ್ವೀಟ್ ಮಾಡಲೆಲ್ಲ ಕಲಿತಾ ಇದ್ದರೆ ಹೀಗಿತ್ತಾರೆ ಹೇಳಿಕೊಡಿ. ಮತ್ತು ಈಗ ಶಾಲೆಗೆ ಹೋಗ್ತಾ ಮಕ್ಕೋಗೆಲ್ಲ ಶಾಲೆಯಲ್ಲಿ ಒಲೆ ಇಲ್ಲದ್ದೆ ಕಿಚ್ಚಿ ಹಾಕದ್ದೆ ಅಡುಗೆ ಮಾಡುವ ಕಾಂಪಿಟೇಷನ್ ಎಲ್ಲ ಬತ್ತು. ಹಾಗಿತ್ತ ಕಾಂಪಿಟೇಷನ್ ಎಲ್ಲ ಇದ್ದರೆ ಇದೊಂದು ಭಾರಿ ರುಚಿಯಾದ ಒಂದು ಸ್ವೀಟು. ನಮಗೆ ಹೆಸರೆಂತಾನೆ ಮಾಡುವುದಪ್ಪ, ಕಡಲೆ ಉಂಡೆ ಹೇಳಿದರೆ ಹೋಳಿಗೆ ಉಂಡೆ ಹೇಳಿ ಗ್ರೇಷಿಗು. ನಿಮಗೊಂದು ಆಲೋಚನೆ ಮಾಡಿ ಹೇಳಿ ಮತ್ತೆ ಆ ಹೆಸರು ಮಡುಗುವ. ಪೊಟ್ಟುಂಡೆ ಪೊಟ್ಟು ಕಡಲೆ ಉಂಡೆ ಹಿಂಗೆಲ್ಲ ಹೇಳಕ್ಕೆ, ಆದರೆ ಅದು ಭಾಷೆ ಬೇರೆ ಬೇರೆ ಜಾಗ ಹೋದಪ್ಪ ಅದಕ್ಕೆ ಮರ್ಯಾದೆಗೆ ಕಡಿಮೆ ಇಪ್ಪಲಾಗ. ಒಂದು 10 ಉಂಡೆ ಮಾಡಿ ಹೇಳ್ತೇನೆ. ನಾನು ಆಡು ಮಾಡಿ ಆಯ್ತು, ಮಗ ಅಂದು ನಾಲ್ಕು ಹೊಡೋದಕ್ಕೆ ಹೋದ, ಲೆಕ್ಕ ಲೆಕ್ಕಕ್ಕೆ 60 ಲಾಡು ಇದ. ಈ ಸೈಜಿ ಅಂತಂದರೆ 60, 1 ಕಪ್ಪು ಇದರಲ್ಲಿ ಮಾಡಿದರೆ 18-20 ಆಗುತ್ತು ಈ ಸೈಜಿ ಅಂತ. ಒಂದರಿ ಮಾಡಿ ನೋಡೋಲ್ಲ ಅದು ಇವಾಗ ಸ್ವೀಟು ಕಾಮ ಶ್ರೀರಾಮ್.